ನಮಸ್ಕಾರ ಸ್ನೇಹಿತರೆ. ಜಾತಿ ಜನಗಣತಿ ಯಾವುದು 2015ರಲ್ಲಿ ಸಿದ್ದರಾಮಯ್ಯನವರು ಆದೇಶ ಕೊಟ್ಟರು, ಅದು ಬಹಳಷ್ಟು ತೆರಿಗೆದಾರರ ಹಣ ಉಪಯೋಗಿಸಿ, ಬಹಳಷ್ಟು ಹ್ಯೂಮನ್ ರಿಸೋರ್ಸ್ ಉಪಯೋಗಿಸಿ ಮಂಡಿಸಿದ್ದಾರೆ. ಇದು ಸುಮಾರು 8 ವರ್ಷಗಳ ಕಾಲ ಸಿದ್ದರಾಮಯ್ಯ ಸರ್ಕಾರದಿಂದ ಸ್ಟಾರ್ಟ್ ಆಗಿ ಸಿದ್ಧವಾಗಿತ್ತು. ಯಾವುದೇ ಮುಖ್ಯಮಂತ್ರಿ ಆಗಲಿ, ಬಿಜೆಪಿಯ ಯಡಿಯೂರಪ್ಪ ಆಗಲಿ, ಬೊಮ್ಮಾಯಿ ಆಗಲಿ, ಕುಮಾರಸ್ವಾಮಿ ಅವ್ರಿಗಾಗಲಿ, ಯಾರಿಗೆ ಆ ನೈತಿಕತೆ ಆಗಲಿ, ಆ ದಮ್ಮು ತಾಕತ್ತಾಗಲಿ, ಇದು ಅನುಷ್ಠಾನಕ್ಕೆ ತರಾಗೆ ಆಗಲಿಲ್ಲ. ಈಗ ಸುಮಾರು 8-9 ವರ್ಷಗಳ ನಂತರ ಅಹಿಂದ ಹುಲಿ ದಮನಿತರ ಧ್ವನಿ, ಶೋಷಿತರ ಧ್ವನಿ ಸಿದ್ದರಾಮಯ್ಯ ಅವರಿಗೆ ಆ ಸದಾವಕಾಶ ಬಂದಿದೆ. ಆದರೆ ಪಟಭದ್ರ ಹಿತಾಸಕ್ತಿಗಳು ಯಾವುದೇ ಪಕ್ಷದವರಾಗಿರಲಿ ಈ ಜಾತಿ ಜನಗಣತಿ ರಿಪೋರ್ಟ್ ಅನ್ನು ಪೋಲು ಮಾಡಲು ಸಿದ್ಧರಾಗಿದ್ದರು. ಜಾತಿ ಗಣತಿ ಮಾಡೋದು ಯಾವುದೋ ಒಂದು ಜಾತಿನ ಕಡಿಮೆನೋ ಜಾಸ್ತಿನೋ ಮಾಡೋದಕ್ಕಲ್ಲ, ವಾಸ್ತವ ತೋರಿಸೋದಕ್ಕೆ. ವಾಟ್ ಕೆನಾಟ್ ಬಿ ಮೆಜರ್ಡ್ ಕೆನಾಟ್ ಬಿ ಇಂಪ್ರೂವ್ಡ್ ಅಪಾನ್ ಅಂತ ISO 9000 ಹೇಳುತ್ತೆ. ಜಾತಿ ಗಣತಿ ಮಾಡಿದ್ರೆ ಶೋಷಿತರ ದಮನಿತರ ಜಾತಿಗಳ ಲೆಕ್ಕಾಚಾರ ಸಿಗುತ್ತೆ. ಆ ಲೆಕ್ಕ ಸಿಗದ್ಮೇಲೆ ಆ ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯ ಸಬಲೀಕರಣ ಹಾಗೂ ಪ್ರಾತಿನಿಧ್ಯ ಸಿಗುವ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಸರ್ಕಾರ ಈ ಜಾತಿ ಜನಗಣತಿನ ಅಕ್ಸೆಪ್ಟ್ ಮಾಡಿ ಅನುಷ್ಠಾನಗೊಳಿಸಿ ದಮನಿತ ದಲಿತರು, ಓಬಿಸಿಗಳು, ಮುಸಲ್ಮಾನರಿಗೆ ನ್ಯಾಯ ಒದಗಿಸಬೇಕಂತ ನಾನು ಕೋರ್ಕೊಂತೀನಿ. ಜೈ ಹಿಂದ್.